ನಾನು ಉತ್ತರ ಕೊಡಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು 2023-24ಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈ ಆರ್ಥಿಕ ವರ್ಷಕ್ಕೆ ನಮ್ಮ ಸರ್ಕಾರದ ಮುಂಗಡ ಪತ್ರವನ್ನು ಮಂಡಿಸಿದ್ದೇನೆ. ಹಿಂದೆ ನಾವು ಬರೋದಕ್ಕಿಂತ ಮುಂಚಿತವಾಗಿ ಇದ್ದಂಥ ಸರ್ಕಾರ ಫೆಬ್ರವರಿ ತಿಂಗಳಲ್ಲಿ ಬಜೆಟನ್ನು ಮಂಡಿಸಿದರು. ಸಹಜವಾಗಿ ಹೊಸ ಸರ್ಕಾರ ಬಂದ ಮೇಲೆ ಹೊಸ ಸರ್ಕಾರದ ಜನರ ಆಶೋತ್ತರಗಳಿಗೆ ಸ್ಪಂದಿಸಲಿಕ್ಕೋಸ್ಕರ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ಮತ್ತು ಜನತೆಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳು ಮತ್ತು ನಮ್ಮ ಪಕ್ಷದ ನಮ್ಮ ಸರ್ಕಾರದ ನೀತಿ ನಿಲುವುಗಳು ಇವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಆಯವ್ಯಯವನ್ನು ಮಂಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಈ ತಿಂಗಳು 7ನೇ ತಾರೀಕು ಮುಂಗಡ ಪತ್ರವನ್ನು ಮಂಡಿಸಿದ್ದೇನೆ. ಅವರು ಮಂಡಿಸಿದ್ದದ್ದು ಚುನಾವಣಾ ಪೂರ್ವದಲ್ಲಿ ಮಂಡಿಸಿದ್ದಂಥ ಬಜೆಟ್. ಅದು ಒಂದೆರಡು ತಿಂಗಳಲ್ಲಿ ಚುನಾವಣೆ ನಡೀತಾ ಇತ್ತು. ಆ ಚುನಾವಣೆ ನಡೀತಾ ಇದ್ದರಿಂದ ಅದು ಇಡೀ ವರ್ಷಕ್ಕೆ ಮಂಡಿಸಿರ್ತಕ್ಕಂಥ ಬಜೆಟ್ ಅಲ್ಲ, ಚುನಾವಣೆಗೋಸ್ಕರ ಮಂಡಿಸಿದಂಥ ಬಜೆಟ್. ಹಾಗಾಗಿ ಸಹಜವಾಗಿ ನಾವು ಬಜೆಟನ್ನು ಮಂಡಿಸಬೇಕಾಗಿತ್ತು. 7ನೇ ತಾರೀಕು ನಾನು ಬಜೆಟನ್ನು ನಮ್ಮ ಸರ್ಕಾರದ ಬಜೆಟನ್ನು ಮಂಡಿಸಿದ್ದೀನಿ ಈ ತಿಂಗಳು 7ನೇ ತಾರೀಕು. ಆ ಬಜೆಟ್ ಮೇಲೆ ಮಾನ್ಯ ಸದಸ್ಯರು ಸುಮಾರು 62 ಜನ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಸೇರಿ ಮಾತಾಡಿದ್ದಾರೆ ಈ ಗಳಿಗೆವರೆಗೆ ಇವತ್ತಿನವರೆಗೆ. ಸುಮಾರು 12 ಗಂಟೆ 52 ನಿಮಿಷಗಳ ಕಾಲ ಚರ್ಚೆಯಲ್ಲಿ ಭಾಗವಹಿಸಿ ಕೆಲವರು ಬಜೆಟ್ಟು ಒಳ್ಳೆ ಬಜೆಟ್ ಅಂತೇಳಿ ಮಾತನಾಡಿದ್ದಾರೆ, ಇನ್ನು ಕೆಲವರು ಟೀಕೆ ಮಾಡಿದ್ದಾರೆ, ಕೆಲವರು ಬಜೆಟನ್ನು ಸ್ವಾಗತ ಮಾಡಿದ್ದಾರೆ. ನಾನು ಯಾರು ಟೀಕೆ ಮಾಡಿದ್ದಾರೆ, ಯಾರು ಸ್ವಾಗತ ಮಾಡಿದ್ದಾರೆ, ಯಾರು ನಾನು ಮಂಡಿಸಿರ್ತಕ್ಕಂಥ ಬಜೆಟ್ಟು ಅಭಿವೃದ್ಧಿ ಪರವಾಗಿದೆ, ಜನಪರವಾಗಿದೆ, ದೂರದೃಷ್ಟಿಯಿಂದ ಕೂಡಿದೆ ಅಂತ ಹೇಳಿದ್ದಾರೆ, ಅದನ್ನೂ ಸ್ವಾಗತ ಮಾಡ್ತೀನಿ, ಟೀಕೆ ಮಾಡಿರ್ತಕ್ಕಂಥದ್ದನ್ನು ಕೂಡ ಸ್ವಾಗತ ಮಾಡ್ತೀನಿ. ಭಾಳ ಜನ ಹೊಸ ಸದಸ್ಯರುಗಳು, ಆ ಕಡೆಯವರು ಯಾರು ಇಲ್ಲ, ಹೊಸ ಶಾಸಕರು ಬಜೆಟ್ ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ, ಅವರ ಅನಿಸಿಕೆಗಳನ್ನು ವ್ಯಕ್ತ ಮಾಡಿದ್ದಾರೆ. ನಾನು ಯಾರ್ಯಾರು
ಮಾನ್ಯ ಸದಸ್ಯರುಗಳು, ಈ ಸದನದ ಸದಸ್ಯರುಗಳು, ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಭಾಗವಹಿಸಿದರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಇದೇ ಮೊದಲನೇ ಬಾರಿಗೆ ವಿರೋಧ ಪಕ್ಷ ಯಾರೋ ಒಬ್ಬರು ಕೂತಿದ್ದಾರೆ, ಅವರು ಯಾರವರು? ಓ, ನಮ್ಮ ಲತಾ ಕೂತ್ಕೊಳ್ಳಮ್ಮ. ಇಲ್ಲ ಇಲ್ಲ, ನಮ್ಮ ಸಹ ಸದಸ್ಯೆ. ಮೊದಲನೇ ಬಾರಿಗೆ ನಾನು 14 ಬಜೆಟ್ಗಳು ಮಂಡಿಸಿದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಅಪೋಸಿಷನ್ ಸದಸ್ಯರುಗಳು ಇಲ್ಲದೇ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾನ್ಯ ಅಧ್ಯಕ್ಷ. ಆಮೇಲೆ ವಿರೋಧ ಪಕ್ಷದ ನಾಯಕರು ಇಲ್ಲದೆ ಫಾರ್ ದಿ ಫಸ್ಟ್ ಟೈಮ್ 14 ಬಜೆಟ್ ಮಂಡಿಸಿ ಇದೇ ಮೊದಲನೇ